Hello everyone, welcome back to Physics and Math channel and my name is Shrikant Bashetti. ಈ ವಿಡಿಯೋದಲ್ಲಿ ನಾವು ಪಿ ಯು ಟು ಫಿಸಿಕ್ಸ್ ಪ್ಯಾಕೇಜನ್ನು ತೊಗೊಂಡು ಬಂದಿದ್ದೇವೆ ನಿಮ್ಮ ಸಲುವಾಗಿ. ಸೊ ಈ ಪಿ ಯು ಟು ಫಿಸಿಕ್ಸ್ ಪ್ಯಾಕೇಜ್ ಏನು ಬರ್ತಾ ಇದೆ ಇದರಲ್ಲಿ ಅಂತೇಳಿ, ನಿಮ್ಮ ಎಕ್ಸಾಮ್ ಕೂಡ ತುಂಬ ನಿಯರ್ ಬಂದಿದೆಯಲ್ಲ, ನಿಮ್ಮ ಎಕ್ಸಾಮ್ ಕೂಡ ತುಂಬ ನಿಯರ್ ಇದೆ. ಸೊ ಅದಕ್ಕೋಸ್ಕರ ಎಕ್ಸಾಮ್ಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ನ ನಾವು ಈ ವಿಡಿಯೋಸ್ ಮುಖಾಂತರ ತೊಗೊಂಡು ಬರ್ತಾ ಇದ್ದೀವಿ. ಸೊ ಎವ್ರಿ ಡೇ ಒನ್ ಚಾಪ್ಟರ್, ಪ್ರತಿ ದಿವಸ ಒಂದು ಚಾಪ್ಟರನ್ನು ಕವರ್ ಮಾಡ್ತೀನಿ. ಅದರಲ್ಲಿರುವಂಥ ಕಾನ್ಸೆಪ್ಟ್ಸ್ ಯಾವುದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು, ಯಾವುದನ್ನು ಓದಬೇಕು ನೀವು, ಸಿಕ್ಕಾಪಟ್ಟಿ ಕಾನ್ಸೆಪ್ಟ್ಗಳಿರ್ತಾವಲ್ಲ, ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಓದಬೇಕಂತ ಹೇಳ್ಕೊಡ್ತೀನಿ ನಾನು. ಮಾರ್ಕ್ಸ್ ವೈಸ್ ಹೇಳ್ಕೊಡ್ತೀನಿ, ಆಮೇಲೆ ನ್ಯೂಮರಿಕಲ್ಸನ್ನು ಕೂಡ ಸಾಲ್ವ್ ಮಾಡ್ತೀನಿ. ಆಮೇಲೆ ಪಿ ವೈ ಕ್ಯೂಸ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಪ್ರೀವಿಯಸ್ ಇಯರಲ್ಲಿ ಏನು ಕ್ವಶನ್ಸ್ ಇರುತ್ತೆ, ಹಿಂದಗಡೆ ಬಂದಿರುವಂಥ ಕ್ವಶನ್ ಪೇಪರ್ ಇದೆಯಲ್ಲ, ಸೊ ಪಿ ವೈ ಕ್ಯೂ ಅಂದರೆ ಗೊತ್ತು ಮಾಡ್ಕೊಳ್ಳಿ ಏನಿದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ತೀನಿ. ಯಾಕಂದರೆ ಪಿ ಯು ಟುಅಲ್ಲಿ ಯಾವ ರೀತಿಯಾಗಿರುತ್ತಂದರೆ ತುಂಬ ಕ್ವಶನ್ಗಳು ರಿಪೀಟ್ ಆಗ್ತವೆ ಪಿ ಯು ಟು ಫಿಸಿಕ್ಸಲ್ಲಿ. ಫಿಸಿಕ್ಸ್ ಮಾತ್ರ ಅಲ್ಲ, ಪಿ ಸಿ ಎಂ ಬಿ ಎಲ್ಲವೂ ಕೂಡ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗೋದ್ರಿಂದ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡೋದ್ರಿಂದ ತುಂಬ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಎವ್ರಿ ಡೇ ಒಂದು ಚಾಪ್ಟರ್, ಅದರ ಕಾನ್ಸೆಪ್ಟ್ ಮತ್ತು ನ್ಯೂಮರಿಕಲ್ಸ್ ಅಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕೇಳಿರುವಂಥ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಕೇಳ್ಬೋದು, ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂಥೇಳಿ. ಇದು ಸಿಗುವಂಥದ್ದು ಯೂಟ್ಯೂಬಲ್ಲಿ ಫ್ರೀಯಾಗಿ. ಸೊ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರತಿದಿನ ಒಂದು ಚಾಪ್ಟರ್. ಯಾಕಂದರೆ ರಿವಿಷನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಸಿಲೆಬಸ್ ಮುಗಿಸೋದು ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ರಿವಿಷನ್ ಮಾಡುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಸರ್ ಏನೇನು ಸಿಗುತ್ತೆ ಸರ್ ಯೂಟ್ಯೂಬಲ್ಲಿ ಅಂತಂದರೆ, ಇದು ಈಗ ತಾನೇ ಹೇಳಿದ್ನಲ್ಲ, ಸೊ ಎವ್ರಿ ಡೇ ಒಂದು ಚಾಪ್ಟರ್, ಕಾನ್ಸೆಪ್ಟ್ಸ್ ಆ್ಯಂಡ್ ನ್ಯೂಮರಿಕಲ್ಸ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಆಮೇಲೆ ಮತ್ತೊಂದು ವಿಷಯ ಹೇಳಬೇಕಂದ್ರೆ, ಇದು ಎಲ್ಲಿ ಸಿಗುತ್ತಂದರೆ ನಿಮಗೆ ಪ್ಲೇಲಿಸ್ಟ್ಗೆ ಹೋಗ್ಬೇಕು ನೀವು. ಪ್ಲೇಲಿಸ್ಟ್ ಹಾಗೆ ಯೂಟ್ಯೂಬಲ್ಲಿ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಕೂಡ ವೀಡಿಯೋ ಕೂಡ ಮಾಡ್ತಾ ಇರ್ತೀನಿ. ಸೊ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಯಾರಿದ್ದಲ್ಲ, ಸೊ ಅವ್ರಿಗೋಸ್ಕರ ಕೂಡ ಫಿಸಿಕ್ಸ್ ಮತ್ತು ಮೆಥಮೆಟಿಕ್ಸ್ ವೀಡಿಯೋಗಳನ್ನು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸಿಗೆ ಮಾಡ್ತಿರ್ತೀನಿ ನಾನು. ಸೊ ಅದ್ರ ಸಲುವಾಗಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನೀವು ಪ್ಲೇಲಿಸ್ಟ್ ಇದೆಯಲ್ಲ ಚಾನಲ್ದು, ಅಲ್ಲಿ ಪಿ ಯು ಟು ಫಿಸಿಕ್ಸ್ ಎಕ್ಸಾಮ್ ಮೆಟೀರಿಯಲ್ ಅಂತ ಹೋದರೆ ಅಲ್ಲಿ ಚಾಪ್ಟರ್ ವೈಸ್ ನಿಮಗೆ ನೋಟ್ಸ್ಗಳು ಸಿಗ್ತವೆ. ಆಲ್ ರೈಟ್, ಸೊ ಎಲ್ಲ ನೋಟ್ಸ್ಗಳು, ವೀಡಿಯೋಗಳು, ಎಲ್ಲ ಕಾನ್ಸೆಪ್ಟ್ಸ್ ಆಗಲಿ, ನ್ಯೂಮರಿಕಲ್ಸ್ ಆಗಲಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಲಿ ಎಲ್ಲವೂ ಸಿಗ್ತವೆ. ಆಲ್ ರೈಟ್, ಸೊ ಇದೆಲ್ಲ ಸಿಗುವಂಥ ಚಾನಲ್ ನೇಮ್ ಯಾವುದು ಹೇಳಿ ನೋಡೋಣ. ಸೊ ಚಾನಲ್ ನೇಮ್ ಈಸ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಬೈ ಶ್ರೀಕಾಂತ್ ಬಶೆಟ್ಟಿ. ಸೊ ಈ ಚಾನಲಲ್ಲಿ ನಿಮಗೆ ಎಲ್ಲ ಬೇಕಾಗಿರುವಂಥ ವೀಡಿಯೋಗಳು ಸಿಗ್ತಾ ಇರ್ತವೆ. ಸೊ ನೀವು ಈ ಹೆಸರಿಂದ ನೀವೇನಾದರೂ ಟೈಪ್ ಮಾಡಿ ಈ ಪ್ಲೇಲಿಸ್ಟನ್ನು ಹೊಡೆದ್ರೆ, ಸೊ ಯಾವುದಾದ್ರೂ ಹೊಡೀರಿ ಇದರಲ್ಲಿ, ಸೊ ಬೆಟರ್ ಮೊದಲು ಚಾನಲನ್ನು ನೀವು ಸರ್ಚ್ ಮಾಡೋಕ್ಕೆ ಶುರು ಮಾಡಿ. ಸೊ ಈ ಚಾನಲನ್ನು ಸರ್ಚ್ ಮಾಡ್ತಾ ಇದ್ದರೆ ನಿಮಗೆ ಇದರಲ್ಲಿ ವೀಡಿಯೋಗಳು ಸಿಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಆಲ್ ರೈಟ್, ಸೊ ಅದಕ್ಕೋಸ್ಕರ ಈ ವಿಡಿಯೋಗಳ ಬೆನಿಫಿಟನ್ನು ಪಡೀರಿ ಆ್ಯಂಡ್ ಒಳ್ಳೆ ಅಂಕಗಳನ್ನು ಡೆಫಿನೆಟ್ಲಿ 70 out of 70 ಮಾರ್ಕ್ಸ್ ಏನಿದೆಲ್ಲ, 70 out of 70 ಮಾರ್ಕ್ಸ್ ನನ್ನ ಗ್ಯಾರಂಟಿ ಅದು. ನಾನು ಡೆಫಿನೆಟ್ಲಿ ನಿಮಗೇನು ಪ್ರೀವಿಯಸ್ ಇಯರ್ ಕ್ವಶನ್ ಮಾಡಿಸ್ತಾ ಇದ್ದೀನಿ, ಮತ್ತು ಕಾನ್ಸೆಪ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ನ್ಯೂಮರಿಕಲ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವನೇನಾದರೂ ನೀವು ಫಾಲೋ ಮಾಡಿದ್ದೆ ಅದರಲ್ಲಿ ಡೆಫಿನೆಟ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ 70 out of 70 ನಿಮಗೆ ಬಂದೇ ಬರುತ್ತೆ. ಮತ್ತು ಮುಂದೆ ಹೋದಂಗೆ ನಾನು ಪಾಸಿಂಗ್ ಪ್ಯಾಕೇಜನ್ನು ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಇಲ್ಲ ಅವರಿಗೆ ಪಾಸಿಂಗ್ ಪ್ಯಾಕೇಜನ್ನು ಕೂಡ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ ರೈಟ್, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ನಾನು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಆಲ್ ದ ಬೆಸ್ಟ್ ಹೇಳೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಅಂತಲೇ ಹೇಳಿಬಿಡ್ತೇನೆ. ನಿಮ್ಮ ಪ್ರಿಪ್ರೇಷನ್ ಏನಾದರೂ ಚೆನ್ನಾಗಿದ್ದರೆ ಅಫ್ಕೋರ್ಸ್ ನಿಮ್ಮ ಎಕ್ಸಾಮ್ ಏನಿದೆ ಅದು ಚೆನ್ನಾಗಿ ಆಗೇ ಆಗುತ್ತೆ. ಆಲ್ ರೈಟ್, ಸೊ ಇದು ಫಸ್ಟ್ ವೀಡಿಯೋ. ಸೊ ಪಿ ಯುದವ್ರಿಗೆ ಇರುವಂಥದ್ದು ಫಸ್ಟ್ ವೀಡಿಯೋ ಇದು. ಇನ್ನು ಮುಂದೆ ಹೋದಂಗೆ ಸಾಕಷ್ಟು ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಆಲ್ ರೈಟ್ ದನ್, ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.